Hello students, I'm on to that another problem. The balance sheet of Rai, Petty and Egde were sharing a profit and losses in the proportion of their capital stood as follows. 31st March 2012, their balance sheet. Then Shetty retired on the above date, same date, and the following adjustments were to be agreed upon. The stock to be depreciated by 10%, the reserve for bad debts up to 5% on debtors. ಡೆಟಾಸ್ ಮೇಲೆ 5% ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಾನೆ. ಆಲ್ರೆಡಿ 1000 ಇದೆ, ಬಟ್ 5% ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅಂಡ್ ದ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬಿ ಅಪ್ರಿಸಿಯೇಟೆಡ್ ಬೈ 20% ಜಾಸ್ತಿ ಮಾಡಿ ಅಂತ ಹೇಳ್ತಾನೆ. ದಟ್ ದ ಪ್ರಾವಿಷನ್ ಫಾರ್ ಔಟ್ ಸ್ಟ್ಯಾಂಡಿಂಗ್ ರಿಪೇರ್ಸ್ ಬಿಲ್ ಫಾರ್ ₹9,900 ಹ್ಯಾವ್ ಬಿನ್ ಪ್ರೊವೈಡೆಡ್. ಹೊಸದಾಗಿ ಪ್ರಾವಿಷನ್ ಫಾರ್ ರಿಪೇರ್ಸ್ ಔಟ್ ಸ್ಟ್ಯಾಂಡಿಂಗ್ ರಿಪೇರ್ಸ್ ಬಿಲ್ ಕ್ರಿಯೇಟ್ ಆಗ್ತಾ ಇದೆ. ದಟ್ ದ ಗುಡ್ ವಿಲ್ ಆಫ್ ದ ಎಂಟೈರ್ ಫರ್ಮ್ ಇಸ್ ಫಿಕ್ಸ್ಡ್ ಅಟ್ ₹90,000. ಎಂಟೈರ್ ಫರ್ಮ್ ಟು 90,000 ಫಿಕ್ಸ್ ಆಗಿದೆ. ಅಂಡ್ ದ ಶೆಟ್ಟಿ ಶೇರ್ ಆಫ್ ಗುಡ್ ವಿಲ್ ಅಡ್ಜಸ್ಟೆಡ್ ಇನ್ ದ ಕ್ಯಾಪಿಟಲ್ ಅಕೌಂಟ್ ಆಫ್ ರೈ ಅಂಡ್ ಎಗ್ಡೆ. ನೋ ಗುಡ್ ವಿಲ್ ಅಕೌಂಟ್ ಬಿ ರಿಯಲೈಸ್ಡ್. ಅಲ್ಲಿ 90,000 ಅಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಿ ಗೇನ್ ರೇಷಿಯೋಲಿ ಸೆಗ್ರಿಗೇಷನ್ ಮಾಡಬೇಕು. ದಟ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲೈಬಿಲಿಟಿ ಆರ್ ಟು ಬಿ ಅಪಿಯರ್ ಇನ್ ದ ಬ್ಯಾಲೆನ್ಸ್ ನ್ಯೂ ಬ್ಯಾಲೆನ್ಸ್ ಶೀಟ್ ಅಟ್ ದರ್ ಓಲ್ಡ್ ಫಿಗರ್. ಸೊ ಇಲ್ಲಿ ಈ ತರ ಕೊಟ್ಟ ತಕ್ಷಣ ನಾವೇನ್ ಮಾಡಬೇಕು, ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಓಲ್ಡ್ ಫಿಗರ್ ಇಲ್ಲ ಅಂತ ಹೇಳಿ ಮಾಡಿದಾಗ ಶೆಟ್ಟಿ ಶೆಲ್ ಬಿ ಪೇಯ್ಡ್ ₹1,00,000 ಇಮಿಡಿಯೇಟ್ಲಿ. ₹1,00,000 ಇಮಿಡಿಯೇಟ್ ಆಗಿ ಪೇ ಮಾಡ್ತಾರೆ. ಅಂಡ್ ದ ಬ್ಯಾಲೆನ್ಸ್ ಇಸ್ ಟ್ರಾನ್ಸ್ಫರ್ ಟು ಇಸ್ ಲೋನ್ ಅಕೌಂಟ್. ರಿಮೈನಿಂಗ್ ಬ್ಯಾಲೆನ್ಸ್ ನ ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಕ್ಯಾರಿಂಗ್ 9% ಇಂಟ್ರೆಸ್ಟ್. ಇಂಟ್ರೆಸ್ಟ್ ಎಷ್ಟಾರು ಬರಲಿ, ನೋ ಪ್ರಾಬ್ಲಮ್. ರಿಪೇರ್, ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂ ಫರ್ಮ್ ಅಂತ ಹೇಳ್ತಾರೆ. ದಟ್ ಇಸ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸ್ಡ್ ಆನ್ ದೇರ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಮೇಲೆ ಅಡ್ಜಸ್ಟ್ ಮಾಡಿ ನೋಡೋಣ. ಅವ್ರ ಕ್ಯಾಪಿಟಲ್ ಇದ್ದಿದ್ದು 2,00,000, 1,50,000, 1,00,000. ರೇಷಿಯೋ ಮಾಡಿದಾಗ ನಮಗೆ ದಟ್ ಇಸ್ ಏನಾಗುತ್ತೆ ನಮಗೆ ಅಂದರೆ 2,00,000 ಇದು 20,000 ಡಿವೈಡ್ ಇದು 10,000 ಇಂದ ಡಿವೈಡ್ ಮಾಡಿದ್ರೆ 10, 15, 20 ಬರುತ್ತೆ. ಸೊ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 5 2s, 5 3s, 5 4s ಅಲ್ಲಿಗೆ 4:3:2 ಆಗುತ್ತೆ ರೇಷಿಯೋ. ನ್ಯೂ ರೇಷಿಯೋ ಶೆಟ್ಟಿ ರಿಟೈರ್ಡ್, ಸೊ ಇಲ್ಲಿ 4:3:2 ಇತ್ತು, ಶೆಟ್ಟಿ ರಿಟೈರ್ಡ್ ಆಗೋದ್ರು ಅಲ್ಲಿಗೆ ನ್ಯೂ ರೇಷಿಯೋ ಏನು ಉಳಿಯುತ್ತೆ, 4:2 ಉಳಿಯುತ್ತೆ. 4:2 ನಾವು ಸಿಂಪಲ್ ಆಗಿ ಮಾಡಬೇಕು ಅಂದ್ರೆ 2:1 ಆಗುತ್ತೆ. ಸೊ ಇಲ್ಲಿ 2:1 ನಾವು ಗುಣ ಗೇನ್ ರೇಷಿಯೋ ಅಂತ ಟ್ರೀಟ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಅರ್ಥ ಆಗ್ತಾ ಇದೆ. ಇಲ್ಲಿ 4:3:2 ಇತ್ತು, ಶೆಟ್ಟಿ ರಿಟೈರ್ಡ್ ಆಗೋದ್ರ ಅವಾಗ ರಿಮೈನಿಂಗ್ ಏನ್ ಉಳಿಯುತ್ತೆ, ರೇಷಿಯೋ 4:2 ಆಗುತ್ತೆ. ಅದನ್ನ ಸಿಂಪಲ್ ಮಾಡ್ಕೊಂಡ್ರೆ 2:1, 2:1 ಅಂತಂದ್ರೆ ಗೇನ್ ರೇಷಿಯೋ ಕೂಡ 2:1 ಆಗುತ್ತೆ. ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ 90,000. ಶೇರ್ ಆಫ್ ಶೆಟ್ಟಿ 90,000 ಇಂಟು ಓಲ್ಡ್ ರೇಷಿಯೋ ಇರೋದು 3 ಅಂದ್ರೆ 3/9, 30,000 ಆಗುತ್ತೆ. ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ರಿಮೈನಿಂಗ್ ಪಾರ್ಟ್ನರ್ ರೈ 30,000 ಇಂಟು ಅವಳು ಗೇನ್ ರೇಷಿಯೋ ಸೆಗ್ರಿಗೇಟ್ ಮಾಡಬೇಕು 2/3, ದಟ್ ಇಸ್ 20,000. ಅಂಡ್ ಎಗ್ಡೆ 30,000 ಇಂಟು 1/3, ದಟ್ ಇಸ್ 10,000. ವಾಂಟ್ ಟು ದಟ್ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಫಸ್ಟ್ ಲೆಸ್ ಆಗ್ತಾ ಇರೋದನ್ನ ಎಂಟ್ರಿ ಮಾಡೋಣ. ಸ್ಟಾಕ್ ಅಕೌಂಟ್ 80,000, 10% ಕಡಿಮೆ ಆಗ್ತದೆ, 8,000 ಆಯಿತು. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 50,000, 5% 2,500 ಆಯಿತು. ಬಟ್ ಆಲ್ರೆಡಿ ಇರೋದಂತ 1,000, ಅದನ್ನ ಲೆಸ್ ಮಾಡಿದ್ರೆ 1,500 ಉಳಿಯಿತು. ಅಂಡ್ ಔಟ್ ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ ₹900 ಆಗುತ್ತೆ. ಅದೇ ಥರ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಪ್ರಿಸಿಯೇಷನ್ ಆಗ್ತಾ ಇದೆ, 2,50,000 ಇಂಟು 20% ಅಂದರೆ 50,000. ಸೊ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 50,000, ಪೋಸಿಟ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ 50,000. ದ ಡಿಫ್ರೆನ್ಸ್ ಇಸ್ 39,600 ಉಳಿಯುತ್ತೆ. ದ ಡಿಫ್ರೆನ್ಸ್ ಎಷ್ಟು ಉಳಿಯುತ್ತೆ ಅಂದರೆ 39,600 ಉಳಿಯುತ್ತೆ. ಈ 39,600 ಓಲ್ಡ್ ರೇಷಿಯೋಲಿ ಆಲ್ ಪಾರ್ಟ್ನರ್ಗೆ ಸೆಗ್ರಿಗೇಟ್ ಮಾಡೋಣ. ರೈ 39,600 ಇಂಟು 4/9, 17,600 ಆಗುತ್ತೆ. ಅದೇ ಥರ ಶೆಟ್ಟಿ 39,600 ಇಂಟು 3/9 ಅಂದರೆ 13,200. ಅದೇ ಥರ ಎಗಡೆ 39,600 ಅಂದರೆ 2 ಇಂಟು 2/9 ಅಂದರೆ 8,800 ಆಗುತ್ತೆ. ಸೊ ಇಲ್ಲಿ ಏನು ಮಾಡಿದ್ವಿ ಅದನ್ನು ರಿವರ್ಸ್ ಮಾಡಬೇಕೀಗ, ಯಾಕಂದರೆ ರಿವ್ಯಾಲ್ಯೂಯೇಷನ್ ಅಥವಾ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಆಗಿದೆ, ಡೆಬಿಟ್ ಮಾಡೋಣ ಟು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 50,000. ಅದೇ ಥರ ಸ್ಟಾಕ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಟು ರಿಪೇರ್ಸ್ ಬಿಲ್, ಇದನ್ನು ಈ ಕಡೆ ಎಂಟ್ರಿ ಮಾಡೋಣ. ಬೈ ಸ್ಟಾಕ್ ಅಕೌಂಟ್ 8,000, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 1,500, ಔಟ್ ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ 900. ಸೊ ಈಗ ಟೋಟಲ್ ಮಾಡಿದಾಗ ಡೆಬಿಟ್ ಸೈಡ್ 50,000, ಪೋಸಿಟ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 50,000. ಡಿಫ್ರೆನ್ಸ್ ಸೇಮ್ ಉಳಿಯುತ್ತೆ, 39,600 ಉಳಿಯುತ್ತೆ. ಬಟ್ ಇದನ್ನ ನಾವು ಇಲ್ಲಿ ಓಲ್ಡ್ ನ್ಯೂ ಪಾರ್ಟ್ನರ್ಸ್ ಮಾತ್ರ ಹಂಚಬೇಕು. ದಟ್ ಇಸ್ ರಿಮೈನಿಂಗ್ ಪಾರ್ಟ್ನರ್, ದಟ್ ಇಸ್ ರೈ ಮತ್ತೆ ಎಗಡೆಗೆ ಇನ್ ದೇರ್ ನ್ಯೂ ರೇಷಿಯೋ. 39,600 ಇಂಟು 2/3 ಅಂದರೆ 26,400. ಅದೇ ಥರ ಎಗಡೆ 39,600 ಇಂಟು 1/3 ಅಂದರೆ 13,200. ಸೊ ಇದಾದಮೇಲೆ ಟು ದಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಕ್ಯಾಪಿಟಲ್ನ ಬ್ರಾಟ್ ಡೌನ್ ಮಾಡೋಣ. ಐ ಬ್ಯಾಲೆನ್ಸ್ ಬ್ರಾಟ್ ಡೌನ್ 2,00,000, 1,50,000, 1,00,000. ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ದಟ್ ಇಸ್ ಕ್ರೆಡಿಟ್ ಬ್ಯಾಲೆನ್ಸ್ ಉಳಿದಿತ್ತಲ್ಲ ಇಲ್ಲಿ ಡೆಬಿಟ್ ಸೈಡು, ಅದನ್ನ ಎಂಟ್ರಿ ಮಾಡೋಣ. 17,600, 13,200, 8,800.
ಅದೇ ತರ ಡೆಬಿಟ್ ಬ್ಯಾಲೆನ್ಸ್ ಉಳಿತು ನೋಡಿ ಇಲ್ಲಿ ರಿವರ್ಸ್ ಮಾಡಿದಾಗ ಇದನ್ನ ಅಲ್ಲಿ ಇಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಉಳಿದಿದೆ ಅದನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡೋಣ ಟು ರಿವ್ಯಾಲ್ಯೂ ಮೆಮೊರಾಂಡಮ್ ರಿವ್ಯಾಲ್ಯೂಷನ್ ಅಕೌಂಟ್ ಓನ್ಲಿ ಫಾರ್ ರೈ ಅಂಡ್ ಈ ಕಡೆ 26,400 13,200 ಆಗುತ್ತೆ. ಇದಾದ್ಮೇಲೆ ಜನರಲ್ ರಿಸರ್ವ್ಸ್ ಇದೆ, ಓಲ್ಡ್ ರೇಷ್ಯೋ ಪ್ರಕಾರ ಸೆಗ್ರಿಗೇಟ್ ಮಾಡೋಣ 20,000 15,000 10,000 ದಟ್ ಈಸ್ 4:3:2 ಇಲ್ಲಿ ಸೆಗ್ರಿಗೇಟ್ ಆಯಿತು. ಅದೇ ತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 45,000 ಉಳಿದಿದೆ, ಅದನ್ನು ಕೂಡ ಇಲ್ಲಿ ಇದೆ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ 45,000 ಇದೆಯಲ್ಲ ಅದನ್ನ ಸೆಗ್ರಿಗೇಟ್ ಮಾಡ್ತಾ ಇದೀವಿ 4:3:1 ಅಲ್ಲಿ. ಅವಾಗ 4:3:2 ಅಲ್ಲಿ 20,000 15,000 and 10,000 ಆಗುತ್ತೆ. ದೆನ್ ಈ ಕಡೆ ನಾವೇನ್ ಮಾಡ್ಬೇಕು ಅಂದ್ರೆ ಈಗ ಅವ್ರು ಕೊಡ್ತಾ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ನೋಡಿ 30,000 ಒಂದು ಇದು ಅದನ್ನ ಸೆಗ್ರಿಗೇಟ್ ಮಾಡಿದ್ವಿ ನೋಡಿ ರೈ ಮತ್ತೆ ಕಡೆಗೆ ಅದನ್ನ ಎಂಟ್ರಿ ಮಾಡೋಣ. ಬೈ ಕ್ಯಾಪಿಟಲ್ ಅಕೌಂಟ್ ರೈ ಕ್ಯಾಪಿಟಲ್ ಅಕೌಂಟ್ 20,000 ಬೈ ಎಗಡೆ ಕ್ಯಾಪಿಟಲ್ ಅಕೌಂಟ್ 10,000. ಇದನ್ನ ಶೆಟ್ಟಿ ಅಕೌಂಟ್ಗೆ ಕ್ರೆಡಿಟ್ ಮಾಡಿದ್ಮೇಲೆ ರೈ ಮತ್ತೆ ಎಗಡೆ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಶೆಟ್ಟಿ ಕ್ಯಾಪಿಟಲ್ ಅಕೌಂಟ್ 20,000 and 10,000. ಸೊ ಇದಾದ್ಮೇಲೆ ಶೆಟ್ಟಿಗೆ ಇಮಿಡಿಯೇಟ್ ಆಗಿ 1 lakh rupees ಪೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ನು ರಿಟೈರ್ಮೆಂಟ್. ಅದಕ್ಕೆ ಎಂಟ್ರಿ ಕೊಟ್ಬಿಡೋಣ ಟು ಬ್ಯಾಂಕ್ ಅಕೌಂಟ್ 1 lakh. ಇಲ್ಲಿ 1 lakh ಎಂಟ್ರಿ ಮಾಡಿ. ಇದಾದ್ಮೇಲೆ ನಾವು ಫಸ್ಟ್ ಶೆಟ್ಟಿದು ಟೋಟಲ್ ಮಾಡ್ಕೊಡೋಣ. 2,23,000 ಬರುತ್ತೆ, 200 ಬರುತ್ತೆ ಪೋಸ್ಟ್ ಟುವರ್ಡ್ಸ್ ಡೆಬಿಟ್ ಸೈಡ್. 2,23,200 1 lakh ಪೇ ಮಾಡಿದೀವಿ, ರಿಮೈನಿಂಗ್ ಎಷ್ಟು ಉಳಿಯುತ್ತೆ 1,23,200 rupees ಉಳಿಯುತ್ತೆ. ಇದನ್ನ ಶೆಟ್ಟಿ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಟ್ರಾನ್ಸ್ಫರ್ ಆದ್ಮೇಲೆ ಈಗ ರೈ ಮತ್ತೆ ಎಗಡೆ ಅಕೌಂಟ್ಗೆ ನಾವು ಮಾಡೋಣ. ಕ್ರೆಡಿಟ್ ಸೈಡ್ ಬರುತ್ತೆ 2,57,600 ಅಂಡ್ 1,28,800 ಪೋಸ್ಟ್ ಟುವರ್ಡ್ಸ್ ಡೆಬಿಟ್ ಸೈಡ್ 2,50,600 1,28,800 ಡಿಫ್ರೆನ್ಸ್ ಎಷ್ಟು ಉಳಿತು ಅಂದ್ರೆ ರೈ ಅಲ್ಲಿ 2,11,200 ಎಗಡೆಯಲ್ಲಿ 1,05,600 ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅದು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಫಸ್ಟ್ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಂಡ್ರೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,45,000 ಇತ್ತು. ಇಲ್ಲಿ ನೋಡಿ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ 1,45,000 ಇದೆ, 1,45,000 ಎಂಟ್ರಿ ಮಾಡಿದ್ವಿ. ಅದಾದ್ಮೇಲೆ ಬೈ ಶೆಟ್ಟಿ ಕ್ಯಾಪಿಟಲ್ ಅಕೌಂಟ್ ಶೆಟ್ಟಿಗೆ 1 lakh ಪೇ ಮಾಡ್ತಾ ಇದೀವಲ್ಲ. ಸೊ ಇಲ್ಲಿ ನೋಡಿ ಬೈ ಟು ಬ್ಯಾಂಕ್ ಅಕೌಂಟ್ ಇಲ್ಲಿ ಬೈ ಶೆಟ್ಟಿ ಕ್ಯಾಪಿಟಲ್ ಅಕೌಂಟ್ 1 lakh ಟೋಟಲ್ ಮಾಡಿದಾಗ ಡೆಬಿಟ್ ಸೈಡ್ 1,45,000 ಕ್ರೆಡಿಟ್ ಸೈಡ್ 1,45,000 ಡಿಫ್ರೆನ್ಸ್ ಇಸ್ 45,000 ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಒಂದು ದಟ್ಸ್ ಬ್ಯಾಲೆನ್ಸ್ ಶೀಟ್ ಆಫ್ ರೈ ಅಂಡ್ ಎಗ್ರಿ ಆಸ್ ಆನ್ 31st December 2012. ಲಯಬಿಲಿಟೀಸ್ ಎಂಟ್ರಿ ಮಾಡೋಣ. ಕ್ರೆಡಿಟ್ ಆರ್ 69,000 ಅಂಡ್ ಶೆಟ್ಟಿ ಲೋನ್ ಅಕೌಂಟ್ ರಿಮೈನಿಂಗ್ ಬ್ಯಾಲೆನ್ಸ್ ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಅಂತಿದ್ದಲ್ಲ ಅದು 1,23,200 ಅಂಡ್ ಕ್ಯಾಪಿಟಲ್ ರೈ ಅಂಡ್ ಎಗಡೆ ಅವ್ರದ್ದು ಬ್ಯಾಲೆನ್ಸ್ ಉಳಿದಿರೋದ್ನ ಎಂಟ್ರಿ ಮಾಡೋಣ. 2,11,200 ಅಂಡ್ 1,05,600 ಎಂಟ್ರಿ ಮಾಡಿ. ಕಮಿಂಗ್ ಟು ದಟ್ ಅಸೆಟ್ಸ್, ಸೊ ಆಸ್ ಇಟ್ ಇಸ್ ಕ್ಯಾಶ್ ಒಂದ್ಬಿಟ್ಟು ರಿಮೈನಿಂಗ್ ಏನಿತ್ತು ಅದೇ ತರ ತಗೋಬೇಕು. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 2,50,000, ಪ್ಲಾಂಟ್ ಅಂಡ್ ಮಿಷನರಿ 85,000, ಸ್ಟಾಕ್ 80,000, ರಿಟರ್ನ್ಸ್ 49,000, ಬಟ್ ದ ಕ್ಯಾಶ್ ಇಸ್ 45,000. The total of these things is 5,09,000. Like that, you have to prepare a memorandum revaluation account, partner's capital account, bank account and balance sheet of a partnership firm in the event of retirement of partner. So thank you for watching this video. Thank you.